ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 114ನೆಯ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 14, 47ನೆಯ ತರಂಗ. ವಿಶ್ವಾಮಿತ್ರನು ನೇರವಾಗಿ ವಾಮದೇವನ ಆಶ್ರಮಕ್ಕೆ ಬಂದನು. ಅಲ್ಲಿ ವಾಮದೇವನು ವಿಶ್ವಾಮಿತ್ರನನ್ನು ಎದುರು ನೋಡುತ್ತಿದ್ದಾನೆ. ಮಿತ್ರರಿಬ್ಬರು ಬಹು ಸಂತೋಷದಿಂದ ಒಬ್ಬರನ್ನು ಒಬ್ಬರು ಆಲಂಗಿಸಿದರು. ವಾಮದೇವನು ತನ್ನ ಮಿತ್ರನಿಗೆ ಅರ್ಘ್ಯಪಾದಾದಿಗಳ ಕಾಲೋಚಿತ ಉಪಚಾರಗಳನ್ನೆಲ್ಲ ಮಾಡಿ, ವಿಶ್ವಾಮಿತ್ರ, ನೀನು ಸಾಮಾನ್ಯನಲ್ಲ, ನಮ್ಮ ಅಗ್ನಿದೇವನನ್ನೂ ಕೂಡ ಬುಟ್ಟಿಗೆ ಹಾಕಿಕೊಂಡು ಬಿಟ್ಟಿದ್ದೀಯಲ್ಲ ಎಂದನು. ಅದು ವಿಶ್ವಾಮಿತ್ರನಿಗೆ ಅರ್ಥವಾಗಲಿಲ್ಲ. ಇಲ್ಲವಲ್ಲ, ನಾನು ಅಗ್ನಿವಿದ್ಯೆಗೆ ಕೈಯಿಟ್ಟವನೇ ಅಲ್ಲ. ದಾರಿಯಲ್ಲಿ ಬರುತ್ತಾ ಪುರೂರವ ದಂಪತಿಗಳ ಆಶ್ರಮದಲ್ಲಿ ತಂಗಬೇಕಾಯಿತು. ಅವರು ಬೇಕಾದ ಹಾಗೆ ಉಪಚಾರ ಮಾಡಿದರು. ಅಲ್ಲಿ ಆ ರಾಜರ್ಷಿಯು ತನಗೆ ಅಗ್ನಿದೇವನ ಅಪ್ಪಣೆಯಾಯಿತೆಂದು ಸ್ಥಾಲಿಪಾಕವನ್ನು ಕೊಟ್ಟನು. ಅಗ್ನಿಯು ಇನ್ನೊಬ್ಬರಿಗೆ ಒಲಿಯುವುದುಂಟೆ, ಅದು ಏನಿದ್ದರೂ ನಿಮ್ಮ ಮೂರು ಕುಲದವರ ಸ್ವತ್ತು. ಭಾರತರು, ಭೃಗುಗಳು, ಭರದ್ವಾಜರು. ಮಿಕ್ಕವರಿಗೆ ಅಗ್ನಿಯು ದೊರೆತನೆಂದರೆ ಅದು ನಿಮ್ಮ ಅನುಗ್ರಹ. ನನಗೂ ಜಮದಗ್ನಿಯಿಂದಾಗಿ ಅಗ್ನಿವಿದ್ಯೆಯನ್ನು ಸಂಗ್ರಹಿಸಬೇಕೆಂಬ ಆಶೆ ಇತ್ತು. ಆದರೆ ಆ ವಂಶಕ್ಕೆ ನಾವು ಹೆಣ್ಣು ಕೊಟ್ಟಿದ್ದೇವೆ, ಅವರಿಂದ ಏನು ತೆಗೆದುಕೊಳ್ಳಬಾರದು ಎಂದು ನಾನು ಆತನನ್ನು ಕೇಳಲಿಲ್ಲ. ಇದರ ಮೇಲೆ ಒಂದು ವೇಳೆ ಏನೋ ಕಳ್ಳದಾರಿ ಹಿಡಿದು ನಾವು ಅಗ್ನಿಯನ್ನು ಸಾಧಿಸಿದೆವು, ನಿಮ್ಮ ಗಂಟೇನು ಹೋಯಿತು? ಅಗ್ನಿಪ್ರಸಾದವು ನಮಗೆ ಲಭಿಸಿದರೆ ನಿಮಗೆ ಹೋದುದೇನು ಎಂದನು. ವಾಮದೇವನು ನಕ್ಕು, ಅಲ್ಲಯ್ಯ, ನೀನು ಬರುವುದಕ್ಕೆ ಮುಂಚೆಯೇ ಅಗ್ನಿದೇವನು ಪ್ರತ್ಯಕ್ಷನಾಗಿ ವೈಶ್ವಾನರ ವಿದ್ಯೆಯನ್ನು ಅವನಿಗೆ ಕೊಡು ಎಂದು ಹೇಳಿದನಲ್ಲ. ನನ್ನನ್ನು ಕೇಳಿದ್ದರೆ ನಾನೇ ಕೊಡುತ್ತಿರಲಿಲ್ಲವೇ? ಇನ್ನೇನಿಲ್ಲದಿದ್ದರೂ ನಮ್ಮ ಗುರುಗಳ ಕಷ್ಟದಲ್ಲಿ ಸಹಾಯ ಮಾಡಿದವನೆಂದಾದರೂ ನಾನು ನಿನಗೆ ಆ ವಿದ್ಯೆಯನ್ನು ಕೊಡುತ್ತಿರಲಿಲ್ಲವೇ ಎಂದನು. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ಆತನಿಗೆ ವಾಮದೇವನ ಗುರುಗಳು ಯಾರು ಎಂಬುದು ಗೊತ್ತಿಲ್ಲ, ಕೇಳೋ ಪ್ರಸಂಗವೂ ಬಂದಿರಲಿಲ್ಲ. ಆತನ ಮುಖದ ಆಶ್ಚರ್ಯ ಮುದ್ರೆಯನ್ನು ಕಂಡು ವಾಮದೇವನೇ ಕೇಳಿದನು, ಏಕೆ ನಮ್ಮ ಗುರುಗಳು ಎಂದರೆ ಆಶ್ಚರ್ಯ ಪಡುತ್ತಿದ್ದೀಯೇ? ನಮ್ಮ ಗುರುಗಳನ್ನು ಕಾಣೆಯ? ನೀನು ಯಾರನ್ನು ಸರಸ್ವತಿ ನದಿಯಲ್ಲಿ ಕೊಚ್ಚಿಸಿದ್ದುದು ಅದು ಮರೆತು ಹೋಯಿತೇನು? ವಿಶ್ವಾಮಿತ್ರನಿಗೆ ನಂಬುವುದು ಕಷ್ಟವಾಯಿತು. ಹಿಂದೆ ನಡೆದುದೆಲ್ಲವೂ ಒಮ್ಮೆ ಮಾನಸ ಭಿತ್ತಿಯಲ್ಲಿ ಮೇಲೆ ಕಣ್ಣು ಮಾಯವಾಯಿತು. ತಾನು ವಾಮದೇವನಿಂದ ರುದ್ರನನ್ನು ಪಡೆದದ್ದು, ರುದ್ರನ ಅನುಗ್ರಹದಿಂದ ತಾನು ಅಸ್ತ್ರ ಗ್ರಾಮವನ್ನು ಸಂಪಾದಿಸಿದ್ದು, ಆ ಅಸ್ತ್ರಗಳನ್ನು ತಾನು ಆಶ್ರಮದಲ್ಲಿ ಉಪಯೋಗಿಸಿದುದು. ಅಲ್ಲಿ ತಾನು ತೇಜೋಭಿಭೂತನಾಗಿ ಬಿದ್ದಾಗ ವಾಮದೇವನು ನನ್ನನ್ನು ತಂದು ಉಪಚರಿಸಿದುದು. ಮುಂದೆ ತ್ರಿಶಂಕುವಿನ ಪ್ರಸಂಗ ಎಲ್ಲವೂ ನೆನಪಾಗಿ, ಹಾಗಾದರೆ ವಸಿಷ್ಠರೇ ನಿನ್ನ ಗುರುಗಳು ಎಂದನು. ವಾಮದೇವನು ಸಹಜವಾಗಿ, ಹೌದು, ನೀನು ಅದನ್ನು ಕಾಣೆಯ, ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳುವೆನು ಕೇಳು. ನೀನು ಆಶ್ರಮದಲ್ಲಿ ಅಷ್ಟೆಲ್ಲ ಮಾಡಿ ಹೊರಟು ಹೋದೆಯಲ್ಲ, ಆಗ ಅವರೇ ನನ್ನನ್ನು ಕರೆದು ನೀನೆ ಬೇರೊಂದು ಕಡೆ ಆಶ್ರಮ ಮಾಡಿಕೊಂಡಿರು, ಕೌಶಿಕನು ಅಲ್ಲಿಗೆ ಬರುವನು, ಆತನಿಗೆ ರುದ್ರಾನುಗ್ರಹವು ಲಭಿಸುವ ಹಾಗೆ ಮಾಡು ಎಂದು ಹೇಳಿ ನನಗೆ ಇಷ್ಟವಿಲ್ಲದಿದ್ದರೂ ನನ್ನನ್ನು ಕಳುಹಿಸಿದ್ದುದು ಅವರೇ. ನೀನು ಶತ್ರು ಪಕ್ಷ, ನಮ್ಮ ಆಶ್ರಮವನ್ನು ಧ್ವಂಸ ಮಾಡುತ್ತೀಯೇ ಎಂದು ತಿಳಿದಿದ್ದಾಗಲೇ ನಿನಗೆ ಗುರುಗಳು ಅಪ್ಪಣೆ ಎಂದು ರುದ್ರವಿದ್ಯೆಯನ್ನು ಕೊಟ್ಟವನು. ಈಗ ನಾವಿಬ್ಬರು ಮಿತ್ರರಾಗಿದ್ದೇವೆ, ನಮ್ಮ ಗುರುಗಳಿಗೆ ಅಪಾರವಾದ ಉಪಕಾರವನ್ನು ಮಾಡಿದ್ದೀಯಿ, ಹೀಗಿರಲು ನಿನಗೆ ವೈಶ್ವಾನರ ವಿದ್ಯೆ ಕೊಡುವುದಿಲ್ಲವೇ ಎಂದು ಕೇಳಿದೆ ಅಷ್ಟೇ. ವಿಶ್ವಾಮಿತ್ರನಿಗೆ ವಸಿಷ್ಠನೆಂಬ ಪರ್ವತದ ಮುಂದೆ ತಾನೊಂದು ಸಾಸಿವೆಯ ಕಾಳು ಅಲ್ಲ ಅನ್ನಿಸಿತು. ಇನ್ನು ಆತನ ಹಾಗೆ ಬ್ರಹ್ಮರ್ಷಿಯಾಗುವುದು ಸಾಧ್ಯವೇ ಎಂದು ಸಂದೇಹ ಮೂಡಿತು. ವಸಿಷ್ಠ ಸಮನಾಗುವುದು ಅಸಾಧ್ಯ ಎಂಬ ನಂಬಿಕೆಯಾಯಿತು. ಹಾಗೆ ತಾನು ಆ ನಿರಾಶೆಯಲ್ಲಿ ಕರಗಿ ಹೋಗುತ್ತಿರುವಾಗ ವಾಮದೇವನ ಮಾತುಗಳು ಒಂದು ಅರ್ಥವಾಗದೆ ಆ ಎಂದನು. ವಾಮದೇವನು ಆತನ ಮನಕ್ಷೋಭೆಯನ್ನು ಕಂಡು, ಏನು ವಸಿಷ್ಠರ ಸ್ಮರಣೆಯಾಗುತ್ತಲೂ ಮತ್ತೆ ಎಲ್ಲವೂ ಮರುಕರಳಿಸಿತೋ ಎಂದನು. ಆ ಚುಚ್ಚು ಮಾತು ವಿಶ್ವಾಮಿತ್ರನನ್ನು ಬಹಿರ್ಮುಖನನ್ನಾಗಿ ಮಾಡಿತು. ಆತನು ಗಂಭೀರವಾಗಿ, ಅದಲ್ಲ ವಾಮದೇವ, ಕೌಶಿಕನು ಸಂಪೂರ್ಣವಾಗಿ ಸತ್ತು ಇಂದು ವಿಶ್ವಾಮಿತ್ರನ ಅವತಾರವಾಗಿದೆ, ಆದ್ದರಿಂದ ದ್ವೇಷವಿಲ್ಲ. ಆತನ ಹಿರಿತನವೆಷ್ಟು, ತನ್ನ ಕಿರಿತನವೆಷ್ಟು ಎಂಬುದು ಇವತ್ತು ತಿಳಿಯಿತು. ಇನ್ನು ಆತನಿಗೆ ಸಮನಾಗುವುದು ಎಂದರೆ ಭೂಮಿಯನ್ನು ಸುತ್ತಿ ಕಂಕಳಲ್ಲಿ ಇಟ್ಟುಕೊಳ್ಳುವೆನು ಎಂದಂತೆಯೇ ಎಂದು ಏನು ನಿರಾಶೆಯಿಂದ ಎಳೆದು ಎಳೆದು ಹೇಳಿದನು. ವಾಮದೇವನು ನಕ್ಕನು. ಹಾಲು ಉಕ್ಕಿದ ಹಾಗೆ ಅಂತಃಕರಣವು ಉಕ್ಕುವುದು. ಆ ಉಕ್ಕುವಿಕೆ ವಸ್ತು ಅಭಿಮತ ವಿಷಯವಾಗಿದ್ದರೆ ರಾಗವಾಗುವುದು, ಅನ್ಯತಾ ಆಗಿದ್ದರೆ ದ್ವೇಷವಾಗುವುದು. ಹೀಗೆ ಸಹಜವಾಗಿ ವಿಜೃಂಭಿಸುವ ರಾಗ ದ್ವೇಷಗಳಿಂದ ಮಹಾತ್ಮರಿಗೆ ಸುಖ ದುಃಖಗಳಾಗುವು ಎಂದು ಭಾವಿಸಿರುವೆಯ? ಅವರು ಅದನ್ನು ಪರ್ವಕಾಲದಲ್ಲಿ ಸಮುದ್ರವು ಒಕ್ಕುವ ಹಾಗೆ ಎಂದುಕೊಳ್ಳುವರು. ನಮ್ಮ ಗುರುಗಳು ನೀನೇನು ಮಾಡುವೆ ಎಂಬುದನ್ನು ಕಂಡಿದ್ದರು.
ಅವರಿಗೆ ಗೊತ್ತಿತ್ತು, ಅವರು ಅದರಿಂದ ವಿಕಾರವನ್ನು ಪಡೆಯಲಿಲ್ಲ. ಉಕ್ಕುವ ಸಮುದ್ರದ ಪಕ್ಕದಲ್ಲಿರುವ ಬಂಡೆಯು ಸಮುದ್ರದ ಏರು ಇಳಿತಗಳಿಂದ ಹೇಗೆ ಯಾವುದೊಂದು ವಿಕಾರವನ್ನು ಪಡೆಯುವುದಿಲ್ಲವೋ ಅದರಂತೆ ಮಹಾತ್ಮರು ಸುಖ ದುಃಖಗಳಲ್ಲಿ ಸಮರು. ವಿಶ್ವಾಮಿತ್ರನು ಕೇಳಿದನು, ಆಯಿತು ವಾಮದೇವ, ವಸಿಷ್ಠರು ಸುಖ ದುಃಖಗಳಲ್ಲಿ ಸಮವಾದರೆ ಆ ಶೋಕವೇಕೆ ಅವರನ್ನು ಅಷ್ಟು ಗೋಳುಗುಟ್ಟಿಸಿತು? ಅದು ಅವರ ದುಃಖವಲ್ಲ. ಯೋಗ ಸಂಧಿ ಕಾಲದಲ್ಲಿ ಪಂಚಮಹಾಭೂತಗಳ ಶಕ್ತಿಯು ಕ್ಷರಣವಾಗಿ ಅವು ದುಃಖಿಸುವು. ಆ ದುಃಖವನ್ನು ಕೃತಯುಗದಲ್ಲಿ ಯಾರಾದರೊಬ್ಬರು ಅನುಭವಿಸುವರು. ಆ ಮಹಾಭೂತಗಳ ದುಃಖವನ್ನು ವಹಿಸಿಕೊಳ್ಳಲು ಇನ್ನು ಯಾರು ಶಕ್ತರಲ್ಲವೆಂದು ಕಲಿದೇವನು ಸ್ವಯಂ ಬಂದು ವಸಿಷ್ಠರನ್ನು ಪ್ರಾರ್ಥಿಸಿದನು. ಅವರು ಆಗಲಿ, ವಹಿಸಿಕೊಳ್ಳುವೆನು ಎಂದರು. ಪುತ್ರಶೋಕ ರೂಪವಾಗಿ ಅದು ಬಂತು. ಅದನ್ನು ಅವರು ಆರೂಪವಾಗಿ ಅನುಭವಿಸಿದರು. ಅವರು ಬೇಕೆಂದರೆ ಅದಷ್ಟನ್ನು ಸುಖರೂಪವಾಗಿ ಅನುಭವಿಸಬಹುದಾಗಿತ್ತು. ಆದರೆ ವರ ಕೊಟ್ಟಿದ್ದರಾಗಿ ಅದನ್ನು ದುಃಖವಾಗಿ ಅನುಭವಿಸಿದರು. ದುಃಖವನ್ನು ಸುಖವಾಗಿ ಅನುಭವಿಸುವುದು ಹೇಗೆ? ಅಯ್ಯೋ, ಅದೊಂದು ದೊಡ್ಡ ವಿಷಯವೇ ವಿಶ್ವಾಮಿತ್ರ. ಈಗ ನಾನು ಈ ಶಿಲಾಸನದಲ್ಲಿ ಕುಳಿತಿದ್ದೇನೆ, ಕೆಳಗೆ ಬಿದ್ದೇ ಎಂದುಕೋ. ಭೂಮಿಗೂ ನನ್ನ ದೇಹಕ್ಕೂ ಸಂಬಂಧವಾದಾಗ ಭೂಮಿಯ ಕಾಠಿಣ್ಯ ಬಲವಾಗಿದ್ದು ಅದನ್ನು ದೇಹವು ತಡೆಯಲಾರದೆ ಹೋದರೆ ಇಲ್ಲಿ ನೋವಾಗಿ ದೇಹಕ್ಕೆ ದುಃಖವಾಗುವುದು. ದೇಹದಲ್ಲಿ ಈ ಭೂಮಿಗಿಂತ ಹೆಚ್ಚು ಕಾಠಿಣ್ಯವಿದ್ದರೆ, ಅಥವಾ ಭೂಮಿಯಲ್ಲಿ ದೇಹವು ಸಹಿಸಬಲ್ಲಷ್ಟು ಕಾಠಿಣ್ಯವಿದ್ದರೆ, ಅಥವಾ ಭೂಮಿಯಲ್ಲಿ ಮೃದುತ್ವವಿದ್ದರೆ, ಆಗ ದೇಹಕ್ಕೆ ನೋವೆಲ್ಲಿಯದು? ಹತ್ತಿಯ ರಾಶಿಯ ಮೇಲೆ ಬಿದ್ದರೆ, ಮರಳು ರಾಶಿಯ ಮೇಲೆ ಬಿದ್ದರೆ ನಿನಗೆ ನೋವಾಗುವುದೇನು? ಹಾಗೆ ದುಃಖವು ಬರುವುದು ಲೋಪದಿಂದ. ದೇಹದಲ್ಲಿ ಸಮವಾಗಿರುವ ವ್ಯಾನದ ಒತ್ತಡವು ಹೆಚ್ಚು ಕಡಿಮೆಯಾಗುವುದರಿಂದ ಆ ವ್ಯಾನವನ್ನು ಅನುಸಂಧಾನ ಮಾಡಬಲ್ಲವನು ಧ್ಯಾನದಲ್ಲಿದ್ದು ತನ್ನ ದೇಹ ಕಾಠಿಣ್ಯವನ್ನು ಹೆಚ್ಚಿಸಿಕೊಂಡರಾಯಿತು. ಬಂಡೆಯ ಮೇಲೆ ಬಿದ್ದರೂ ನೋವಾಗುವುದಿಲ್ಲ. ಹಾಗೆಯೇ ಇಂದ್ರಿಯಗಳಿಗೆ ಸಹನ ಶಕ್ತಿಯೂ ಅಷ್ಟಿದೆ. ಅದನ್ನು ಹೆಚ್ಚಿಸಿಕೊಂಡರೂ ದುಃಖದ ಆವೇಗವು ಕಡಿಮೆಯಾಗುವುದು. ಜೊತೆಗೆ ದುಃಖವನ್ನು ಮಾರುವುದೂ ಒಂದು ವಿದ್ಯೆ ಇದೆ. ವಿಶ್ವಾಮಿತ್ರನಿದ್ದನ್ನು ಕೇಳಿ ಆಶ್ಚರ್ಯವಾಯಿತು. ಏನು, ದುಃಖವನ್ನು ಮಾರುವುದೇ? ವಾಮದೇವನು ಮೊದಲಿನಂತೆಯೇ ಗಂಭೀರವಾಗಿ ಧೀರವೃತ್ತಿಯಿಂದ ಹೇಳಿದನು, ಹೌದು, ನಿನ್ನ ಮನೆಯಲ್ಲಿರುವ ಹಸುವಿನ ಮೇಲೆ ನಿನಗೆ ಅಭಿಮಾನವಿದೆ. ಅದನ್ನು ನಾನು ಕ್ರಯ ಮಾಡಿದಾಗ ನೀನು ಕೊಡುತ್ತೀಯೇ? ಕೊಡುವಾಗ ನಿನಗೆ ಸಂಕಟವಾಗುವುದಿಲ್ಲವೇ? ಆದರೆ ಅದಕ್ಕೆ ತಕ್ಕ ಬೆಲೆಯು ನಿನಗೆ ಬಂತು ಎಂದು ಗೊತ್ತಿದ್ದರೆ ನಿನಗೆ ಆ ಮಾರಾಟದಿಂದ ದುಃಖವಾಗುವುದಿಲ್ಲ. ಹಾಗೆ ನಿನಗೆ ಬೇಡವಾದ ವಸ್ತುವಿನ ಗುಣವನ್ನು ಚಿಂತಿಸದೆ ದೋಷವನ್ನು ಎಣಿಸಿದರೆ ಹೋದುದು ಕ್ಷೇಮವಾಯಿತು ಎಂದು ಸುಖವಾಗುವುದು. ಇದೆ ನಾನು ಹೇಳಿದ ವಿನಿಮಯ ಎಂದನು. ರಾಜ್ಯವನ್ನು ಆಳುತ್ತಿದ್ದ ವಿಶ್ವಾಮಿತ್ರನಿಗೆ ಈ ವಿನಿಮಯ, ಈ ಮಾರಾಟ ಹೊಸದಲ್ಲ. ಆದರೆ ಅವನು ಅದನ್ನು ಸ್ವಂತಕ್ಕೆ ಉಪಯೋಗಿಸುವುದನ್ನು ಕುರಿತು ಯೋಚಿಸಿರಲಿಲ್ಲ. ಮುಂದೆ ತಾನು ಅನುಭವಿಸಬೇಕಾದ ದುಃಖವನ್ನು ಸುಖವನ್ನು ಮಾಡಿಕೊಳ್ಳುವ ಸಾಧನವು ಇಲ್ಲಿದೆ ಎಂಬುದು ಆತನಿಗೆ ಕಂಡಂತಾಯಿತು. ವಾಮದೇವನು ಹೀಗೆ ಏಕತಾಕಾಲಾಪಗಳಲ್ಲಿ ಇರುವಾಗ ಸಂಜೆಯಾಯಿತು. ಅದೇನದು? ಹಿಮಾಲಯದ ಸಂಜೆ. ಇನ್ನು ಸೂರ್ಯಾಸ್ತಮವಾಗುವುದಕ್ಕೆ ಅರ್ಧಯಾಮ ಇದೆ ಎನ್ನುವಾಗಲೇ ಚಳಿಗಾರಂಭ. ಆವಳಕ್ಕೆ ಮೊದಲು ಮಿತ್ರರಿಬ್ಬರು ಸಂಧ್ಯಾಕರ್ಮವನ್ನು ಮುಗಿಸಿ ಹಾಗೆಯೇ ಮಾತನಾಡುತ್ತಿದ್ದು ನಿದ್ದೆಯನ್ನು ಅಂಗೀಕರಿಸಿದರು. ವಿಶ್ವಾಮಿತ್ರನಿಗೆ ರಾತ್ರಿಯೆಲ್ಲ ನಿದ್ದೆಯಿಲ್ಲ. ವಸಿಷ್ಠರದೇ ಯೋಚನೆ. 48 ತರಂಗ. ಮರುದಿನ ಪ್ರಾತಃ ಕರ್ಮಗಳೆಲ್ಲ ತೀರಿ ವಿಶ್ವಾಮಿತ್ರನು ತೂಷ್ಣೀಂ ಕುಳಿತಿರುವಾಗ ವಾಮದೇವನು ಅಗ್ನಿಗ್ರಹಕ್ಕೆ ಕರೆದನು. ಮುನೀಂದ್ರರು ದಯ ಮಾಡಿಸಬೇಕು, ಅಗ್ನಿದೇವನ ಅಪ್ಪಣೆಯಾಗಿದೆ, ತಾವು ವೈಶ್ವಾನರ ವಿದ್ಯೆಯನ್ನು ಸ್ವೀಕರಿಸಬೇಕು. ವಿಶ್ವಾಮಿತ್ರನು ಆ ಮರ್ಯಾದೆಯ ಮಾತುಗಳನ್ನು ಕೇಳಿದ ಗೊತ್ತ ಆಗಬಹುದು. ವಾಮದೇವ ಮಹರ್ಷಿಗಳು ಅನುಗ್ರಹ ಮಾಡಿ ಅಗ್ನಿರಹಸ್ಯವನ್ನು ಬೋಧಿಸಬೇಕು. ಮೈತ್ರಿಯಿಂದ ಆಗ ರುದ್ರ ವಿದ್ಯೆಯನ್ನು ಕೊಟ್ಟು ಸಾತ್ವಿಕನನ್ನಾಗಿ ಮಾಡಿದಿರಿ, ಈಗ ವೈಶ್ವಾನರ ವಿದ್ಯೆಯನ್ನು ಅನುಗ್ರಹಿಸಿ ನನ್ನನ್ನು ಬ್ರಾಹ್ಮಣನನ್ನಾಗಿ ಮಾಡಬೇಕು ಎಂದನು. ನೀನು ಬ್ರಾಹ್ಮಣನಲ್ಲ ಎಂದು ನಿನಗೆ ಯಾರಾದರೂ ಹೇಳಿದರೇನು? ವಿಶ್ವಾಮಿತ್ರನು, ಆ ವಿಷಯವನ್ನು ಮತ್ತೆ ಪ್ರಸ್ತಾಪಿಸುವೆನು. ಈಗ ತಾವು ಅಭಿಮುಖರಾಗಿದ್ದೀರಿ, ತಾವೇ ಅಗ್ನಿಯಾಗಿ ಕುಳಿತು ನನಗೆ ವೈಶ್ವಾನರ ವಿದ್ಯೆಯನ್ನು ಕರುಣಿಸೋಣವಾಗಲಿ ಎಂದು ಕೈಮುಗಿದನು. ವಾಮದೇವನು ಸಮಾಹಿತ ಚಿತ್ತನಾಗಿ ಕುಳಿತನು. ಹೋಮ ಮಾಡಿ ಅಗ್ನಿದೇವನ ಅಪ್ಪಣೆ ಪಡೆದು ವೈಶ್ವಾನರ ವಿದ್ಯೆಯನ್ನು ದಾನ ಮಾಡಿದನು. ವಿಶ್ವಾಮಿತ್ರನು ಗ್ರಹಿಸಿದನು. ಅಗ್ನಿದೇವನ ಅನುಗ್ರಹದಿಂದ ಆ ವಿದ್ಯೆಯು ಆತನಿಗೆ ಒಲಿಯಿತು. ಆತನಿಗೆ ಅಗ್ನಿ ಸಾಕ್ಷಾತ್ಕಾರವಾಯಿತು. ಆನಂದದಲ್ಲಿ ಮೈಮರೆತು ಹೋಯಿತು. ಆ ಯಜ್ಞೇಶ್ವರನ ದಯೆಯೇ ವಾಕ್ಕಾಗಿ ಪ್ರವಹಿಸಿ ಮಂತ್ರವಾಯಿತು. ವೈಶ್ವಾನರ ಸೂಕ್ತವೊಂದು 9 ಮಂತ್ರಗಳಾಗಿ ಗಿಡದಲ್ಲಿ ಕಾಯುವ ಹೂವಿನಷ್ಟು ಸಹಜ ಸುಂದರವಾಗಿ ಪ್ರಕಟವಾಯಿತು. ವಾಮದೇವನಿಗೆ ಆಶ್ಚರ್ಯವಾಯಿತು. ಭರತರ ಕುಲ ದೈವವು ತನ್ನ ಇಷ್ಟ ದೈವವು ಆದ ಯಜ್ಞೇಶ್ವರನು ತನ್ನ ಮಿತ್ರನಿಗೆ ಒಲಿದನೆಂದು ಆತನ ಸಂತೋಷಕ್ಕೆ ಪಾರವೇ ಇಲ್ಲ. ಬಹುರಹಸ್ಯವಾಗಿ ಜಾತ ಶುದ್ಧರೆಂದು ಪ್ರಸಿದ್ಧರಾದ ಬ್ರಾಹ್ಮಣರಿಗೆ ಮಾತ್ರವೇ ತಿಳಿದಿದ್ದ ಈ ವಿದ್ಯೆಯು ಉಪದೇಶವಾಗುತ್ತಿದ್ದ ಹಾಗೆಯೇ ಈ ಕೌಶಿಕನಿಗೆ ಫಲಿಸಿತಲ್ಲ ಎಂಬ ಆನಂದ ಆತನಿಗೆ ಅಷ್ಟಿಷ್ಟು ಅಲ್ಲ.
ಜಾತವೇದನ ಅನುಗ್ರಹದಿಂದಲೇ ಜಾತವೇದನೆ ಆಗಿ ಕುಳಿತ ಮುನೀಂದ್ರನನ್ನು ಯಥೋಚಿತವಾದ ಉಪಚಾರಗಳಿಂದ ಸತ್ಕರಿಸಿ ಮುಂದಿನ ಕಾರ್ಯವೇನು ಎಂದು ವಾಮದೇವನು ವಿನಯದಿಂದ ಪ್ರಾರ್ಥಿಸಿದನು. ಜಾತದೇವನು ನಾಳೆಯ ದಿನ ನಚಿಕೇತರ ಆಶ್ರಮಕ್ಕೆ ಹೋಗಿ ಅಲ್ಲಿ ಋಷಿ ಪರಿಷತ್ತನ್ನು ಕರೆಯಿಸು, ಅಲ್ಲಿ ನಡೆಯುವುದನ್ನು ನೋಡಿ ಸಂತೋಷಪಡಿ ಎಂದು ಅಪ್ಪಣೆ ಕೊಟ್ಟು ಉಪಶಾಂತನಾದನು. ವಿಶ್ವಾಮಿತ್ರನಿಗೆ ಎಚ್ಚರವಾಯಿತು. ಎಚ್ಚರವಾಗುತ್ತಿದ್ದ ಹಾಗೆಯೇ ತನ್ನ ದೇಹದಿಂದ ಸುಂದರ ಜ್ವಾಲಾಮಾಲೆಗಳು ಪ್ರಸರಿಸುತ್ತಿರುವಂತೆ ಭಾಸವಾಯಿತು. ವಾಮದೇವ, ಇದೇನಿದು ಎಂದನು. ವಾಮದೇವನು ನಗುತ್ತಾ ಹೇಳಿದನು, ಅಗ್ನಿಹೋತ್ರಗಳು ಅಗ್ನಿಯೇ ಆದರು. ಈಗ ಏನು ಎಂದು ಕೇಳಿದರೆ ನಾನೇನು ಹೇಳಬೇಕು? ನೀನು ರುದ್ರನ ಅನುಗ್ರಹವನ್ನು ಪಡೆದೆ, ಆ ನಂತರ ಆಪೋ ದೇವಿಯರ ಅನುಗ್ರಹವನ್ನು ಸಂಪಾದಿಸಿ ಆ ರುದ್ರನನ್ನು ಶಂಕರನನ್ನು ಮಾಡಿಕೊಂಡೆ. ಆ ಶಿವನ ಕೃಪೆಯಿಂದ ಸ್ವರ್ಗವು ಮನೆಯ ಬಾಗಿಲಿಗೆ ಬಂದು ಕರ್ಮಜ ದೇವತೆಯಾದೆ. ಆ ರುದ್ರನ ಅನುಗ್ರಹವೇ ಮುಂದುವರಿದು ಪ್ರಾಣ ದರ್ಶನವಾಯಿತು. ದೇಹದಲ್ಲಿ ಪಂಚಭೂತಗಳು ಶುದ್ಧವಾಗಿ ಎಲ್ಲವೂ ಕಾಂತವಾಗಿ ತೇಜೋಮಯವುಗಳಾದವು. ತಾಲಿಪಾಕದಿಂದ ಪ್ರಾಣಾಪಾನಗಳು ಪ್ರಸನ್ನವಾದವು. ಈಗ ವೈಶ್ವಾನರ ವಿದ್ಯೆಯಿಂದ ಪಡೆದು ಬೃಹತ್ ಪ್ರಾಣ ಮಂಡಲವೇ ಪರಿಶುದ್ಧವಾಯಿತು. ಈಗ ತೇಜೋಮಯ ಮೂರ್ತಿಯಾದೆ. ಇದುವರೆಗೆ ಸ್ಥೂಲ ಚಕ್ಷುಸ್ಸಿಗೆ ಕಾಣದಿದ್ದ ತೇಜಸ್ಸು ಈಗ ಸ್ಥೂಲ ಚಕ್ಷುಸ್ಸಿಗೂ ಕಾಣುವಂತಾಯಿತು. ಈ ತೇಜಸ್ಸು ಈಗ ಪ್ರಸ್ಫುರಿತವಾಗಿ ನಿನ್ನ ಕ್ಷೇತ್ರವಾದ ಈ ದೇಹದಲ್ಲಿ ಇರುವ ಪಂಚಭೂತಗಳಲ್ಲಿ ಜ್ಞಾತಾಜ್ಞಾತವಾಗಿ ಸ್ವಪರ ಕರ್ತೃಕವಾಗಿ ಸಂಭವಿಸಿರುವ ಮಲಗಳನ್ನೆಲ್ಲ ದಹಿಸುತ್ತಿರುವುದು. ಅದರಿಂದ ಈ ಸ್ಥೂಲ ಚಕ್ಷುಸ್ಸಿಗೆ ಹೀಗೆ ಕಾಣುತ್ತಿರುವುದು. ಆ ಭೂತ ಪಂಚಕವು ನಿರ್ಮಲವಾಗುತ್ತಲೂ ಇದು ಮತ್ತೆ ಶಾಂತವಾಗಿ ಶಮಿಯಲ್ಲಿರುವ ತೇಜಸ್ಸಿನಂತೆ ಅಂತರ್ನಿಹಿತವಾಗುವುದು. ವಿಶ್ವಾಮಿತ್ರನು ಕೇಳಿದನು, ಪ್ರಾಣಾಗ್ನಿ ಪಂಚಕ ದರ್ಶನವಾದಾಗ ತೇಜೋ ವಿಕರಣವಾಯಿತಲ್ಲ, ಅದೇನು? ಅದು ಭೂತ ತನ್ಮಾತ್ರಗಳಲ್ಲಿ ಪ್ರಾಣ ಸಂಚಾರವಾದುದರ ಲಕ್ಷಣ. ತನ್ಮಾತ್ರಗಳಿಂದಲೇ ಪ್ರಾಣಗಳು ಹುಟ್ಟಿವೆ. ಆದರೂ ಜನ್ಮದಿಂದಾಗಲಿ ಮಣಿಮಂತ್ರಾದಿ ಕರ್ಮದಿಂದಾಗಲಿ ಈ ಪ್ರಾಣಗಳು ಬಹಿರ್ಮುಖ ವೃತ್ತಿಯನ್ನು ಬಿಟ್ಟು ಅಂತರ್ಮುಖವಾದಾಗ ಭೂತಗಳಲ್ಲೂ ಪ್ರಾಣ ಸಂಚಾರವಾಗುವುದು. ಆಗ ಆ ಭೂತಗಳು ತೇಜೋಮಯ ಮೂರ್ತಿಗಳಾಗುವು. ತೇಜಸ್ಸಿನ ಸ್ಫುರಣವು ಅವುಗಳಿಗೂ ಲಭಿಸಿ ಭೂತಗಳು ಪ್ರಾಣವಂತಗಳಾದಂತೆ ಸವ್ಯಾಪಾರಗಳು ಆಗುವು. ಆಗ ಯಾವ ದೇಹದಲ್ಲಿ ಇದು ನಡೆಯುವವೋ ಆ ದೇಹವು ವಿಪ್ರನಾಗುವನು. ಹಾಗೆ ನೀನು ವಿಪ್ರನಾದೆಯೆಂದೇ ನಿನಗೆ ಅಗ್ನಿರಹಸ್ಯವು ತಿಳಿದುದು. ಇನ್ನು ನಚಿಕೇತಾಶ್ರಮಕ್ಕೆ ಹೋಗಬೇಕೆಂದು ಅಲ್ಲಿ ಋಷಿ ಪರಿಷತ್ತನ್ನು ಕರೆಯಬೇಕೆಂದು ಅಪ್ಪಣೆಯಾಗಿದೆ. ಅಲ್ಲಿ ಏನೇನು ವಿಚಿತ್ರ ನಡೆಯುವುದು? ಹೀಗೆ ನೀನು ವಿಪ್ರನಾಗಿರುವುದನ್ನು ಕಂಡೇ ನಾನು ಹೇಳಿದುದು. ನೀನು ಬ್ರಾಹ್ಮಣನಲ್ಲವೆಂದು ನಿನಗೆ ಯಾರು ಹೇಳಿದರು? ಮೇನಕೆಯನ್ನು ನಾನು ಕೇಳಿದಾಗ ಆಕೆಯು, ಈ ನಿನ್ನ ಮಗು ಯಾರನ್ನು ವರಿಸುವುದು? ಅದೇ ಕುಲ ನಿನ್ನದು ಎಂದಳು. ಕುರುರವ ಆಶ್ರಮದಲ್ಲಿ ಇರುವಾಗ ಆ ಮಗುವು ದುಷ್ಯಂತನನ್ನು ಮದುವೆಯಾದಳು ಎಂದು ಸುದ್ದಿ ಬಂತು. ಹೌದು, ಮೇನಕೆಯು ಗರ್ಭಧಾರಣ ಮಾಡಿದಾಗ ನಿನ್ನಲ್ಲಿ ಇನ್ನೂ ಕ್ಷತ್ರಿಯಾಂಶವಿತ್ತು. ಹಾಗೂ ಆಗಲಿ, ಕರ್ಮಠರು ಯಾವ ಸ್ವರ್ಗಕ್ಕಾಗಿ ಹಗಲು ಇರುಳು ಹೋಮ ಇಜ್ಯ ದಾನಾದಿ ಇಷ್ಟ ಪೂರ್ತ ಕರ್ಮಗಳಿಂದ ಪುಣ್ಯವನ್ನು ಸಂಪಾದಿಸುವರೋ ಆ ಸ್ವರ್ಗವೇ ನಿನ್ನ ಬಳಿಗೆ ಬಂತಲ್ಲ. ನೀನು ಕ್ಷತ್ರಿಯನಾಗದೆ ಬ್ರಾಹ್ಮಣನಾಗಿದ್ದರೆ ಅದು ಸಾಧ್ಯವಾಗುತ್ತಿತ್ತೇನು? ಏಕೆ, ಬ್ರಾಹ್ಮಣನಾದರೆ ಸ್ವರ್ಗ ಸುಖವನ್ನು ಅನುಭವಿಸುವಂತಿಲ್ಲವೇನು? ಹುಚ್ಚ, ಕರ್ತೃತ್ವ ಭೋಕ್ತೃತ್ವಗಳೆರಡು ಪರರದು ಎಂದು ತಿಳಿದು ಲೋಕಾನುಗ್ರಹಾರ್ಥವಾಗಿ ತನ್ನದಲ್ಲದೆ ಆ ಎರಡನ್ನು ವಹಿಸಿಕೊಂಡು ಈ ಲೋಕಕ್ಕೆ ಬಂದು ಹೋಗುವ ದೇವತೆಗಳಿಗೆಲ್ಲ ತನ್ನ ದೇಹದಲ್ಲಿ ಅವಕಾಶ ಕೊಡುತ್ತಾ ಯಾವ ರೀತಿಯಿಂದಲೂ ಮೋಹ ಪರವಶನ ನಲ್ಲದಿರುವವನು ಬ್ರಾಹ್ಮಣ. ಇಂಥ ಬ್ರಾಹ್ಮಣನಾಗಿ ನೀನು ಸ್ವರ್ಗಭೋಗವನ್ನು ಅನುಭವಿಸುವೆಯಾ? ಸಾಕ್ಷಿ ನೋಡು, ಭಾರ್ಗವರು ಜಾತಿ ಬ್ರಾಹ್ಮಣರಾದರೂ ಭೋಗ ಪಾರಾಯಣರಾದರೆಂದು ಅವರಿಗೆ ಕ್ಷತ್ರಿಯರಿಂದ ಹಾನಿಯಾಯಿತು. ವಸಿಷ್ಠರು ಭೋಗ ಪಾರಾಯಣರಲ್ಲವಾಗಿ ಸನ್ಯಸ್ತ ಸಂಕಲ್ಪರಾಗಿದ್ದರಿಂದ ಮಹಾಕ್ಷತ್ರಿಯನಾದ ನೀನು ಅವರ ಮೇಲೆ ಕೈ ಮಾಡಲು ಹೋಗಿ ಸೋತು ನಿನ್ನ ಕ್ಷಾತ್ರವನ್ನೇ ಬಲಿಕೊಟ್ಟು ನೀನು ಬ್ರಾಹ್ಮಣನಾದೆ ಅಲ್ಲವೇ? ಹೇಳು. ವಾಮದೇವನು ಇನ್ನು ಮುಂದುವರಿದು ಹೇಳಿದನು, ನಿನ್ನಲ್ಲಿದ್ದ ಭೋಗ ಪ್ರವೃತ್ತಿಯೆಲ್ಲ ತಪಶುದ್ಧವಾಗಿ ಪಿಂಡವಾಗಿ ಪರಿಶುದ್ಧ ಕ್ಷಾತ್ರ ತೇಜೋದಾನಿಯಾಗಿ ಮಗುವಾಯಿತು. ಅವಳಲ್ಲಿ ಚಂದ್ರವಂಶ ಪ್ರತಿಷ್ಠಾಪಕನಾದ ಮಹಾಪುರುಷನು ಚತುಸ್ಸಮುದ್ರ ಮುದ್ರಿತವಾದ ಭೂಮಂಡಲದಲ್ಲಿ ಧರ್ಮ ವ್ಯವಸ್ಥೆಯನ್ನು ಸಂಸ್ಥಾಪಿಸುವ ಮಹಾಚಕ್ರವರ್ತಿಯು ಹುಟ್ಟಿರುವನು. ಹಾಗೆ ನಿನ್ನ ಕ್ಷಾತ್ರ ತೇಜಸ್ಸು ಪಿಂಡವಾಗಿ ತನ್ನ ಗರ್ಭಕ್ಕೆ ಬಂತು ಎಂಬುದನ್ನು ತಿಳಿಯದ ಮೇನಕೆಯು ನೀನು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು? ಅಲ್ಲದೆ ನಿನಗಾಗಿ ಮಾನವ ಧರ್ಮವನ್ನು ಅಂಗೀಕರಿಸಿದ್ದವಳು ಅವಳು. ಮಾನವ ದೇಹದಲ್ಲಿ ಆಪ ಪೃಥ್ವಿಗಳೆರಡೂ ಬಲವಾಗಿದ್ದು ತೇಜಸ್ಸನ್ನು ಒತ್ತಿಟ್ಟಿರುವುದರಿಂದ ದೇವತಾ ದೇಹದಲ್ಲಿ ಕಾಣುವ ಸಿದ್ಧಿಗಳು ಆ ಕ್ಷೇತ್ರದಲ್ಲಿ ಕಾಣಲು ತಪಸ್ಸು ಬೇಕು. ಅವಳು ಹೊರಟು ಹೋಗುವಾಗ ನೋಡಬಹುದಾಗಿತ್ತು, ಆದರೆ ಅವಳಿಗೆ ಅವಸರ. ಆ ನಚಿಕೇತನು ಪರಮರ್ಷಿ, ಸಾಕ್ಷಾತ್ ವೈಶ್ರವಣವನಿಂದ ಅಗ್ನಿವಿದ್ಯೆ ಬ್ರಹ್ಮವಿದ್ಯೆಗಳನ್ನು ಸಂಪಾದಿಸಿದ ಮಹಾನುಭಾವ. ಆತನ ಆಶ್ರಮದಲ್ಲಿ ಇನ್ನು ಏನೇನು ವಿಚಿತ್ರ ಕಾದಿದೆಯೋ? ಹಿಂದೆ ನಮ್ಮ ಪೂರ್ವಜರಲ್ಲಿ ಒಬ್ಬನಾದ ಸಿಂಧು ದ್ವೀಪನು ನಿಮ್ಮ ವಂಶಕ್ಕೆ ಸೇರಿದ ದೇವಾಪಿಯು ಬ್ರಾಹ್ಮಣ್ಯವನ್ನು ಸಂಪಾದಿಸಿ ಬ್ರಹ್ಮರ್ಷಿಗಳಾದರು.
ಆದರೆ ಅವರ ಜೀವನದಲ್ಲಿ ಇಷ್ಟು ವಿಚಿತ್ರಗಳಾಗಲಿಲ್ಲ. ನೀನು ಮಹಾಪುರುಷ, ಮಾತಾ ಪಿತೃವಂಶಗಳೆರಡು ಉದ್ದಾರವಾದವು. 49ನೇ ತರಂಗ. ಮರುದಿನ ವಾಮದೇವನು ವಿಶ್ವಾಮಿತ್ರರಿಬ್ಬರು ಮಹರ್ಷಿ ನಚಿಕೇತರ ಆಶ್ರಮಕ್ಕೆ ಹೋದರು. ಅವರಿಗೆ ಇವರಿಬ್ಬರು ಬರುವರು ಎಂಬುದು ಗೊತ್ತಿದ್ದಿರಬೇಕು. ಅಂತೂ ಭಗವಾನರೇ ಆಶ್ರಮದ ಬಾಗಿಲಿಗೆ ಬಂದಿದ್ದಾರೆ. ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಲ್ಲಿ ಒಬ್ಬರಾದ ನಚಿಕೇತರ ಆಶ್ರಮವೆಂದರೆ ಸಾಮಾನ್ಯವೇ. ಬ್ರಹ್ಮವಿತ್ತುಗಳು, ಬ್ರಹ್ಮಜ್ಞರು, ಬ್ರಹ್ಮಿಷ್ಠರು, ಬ್ರಾಹ್ಮಣರು ಬೇಕಾದ ಹಾಗೆ ಇದ್ದಾರೆ. ಎಲ್ಲರೂ ಉಪನಿಷತ್ ಪಾರಾಯಣ ಮಾಡುತ್ತಾ ಇವರನ್ನು ಪ್ರತೀಕ್ಷೆ ಮಾಡುತ್ತಿದ್ದಾರೆ. ಆಕಾಶ ಮಾರ್ಗದಲ್ಲಿ ಬಂದು ಇಬ್ಬರು ಅಶ್ವಮೋಪಾಂತದಲ್ಲಿ ಇಳಿದರು. ಅಲ್ಲಿದ್ದ ಮೃಗ ಪಕ್ಷಿಗಳಿಗೆ ಸಂಭ್ರಮವಾಗಿ ಇವರ ಬರವನ್ನು ಉದ್ಘೋಷಿಸುತ್ತಾ ಆಶ್ರಮದ ಬಾಗಿಲಿಗೆ ಕರೆದೊಯ್ದವು. ಅಲ್ಲಿದ್ದ ಮರಗಿಡಗಳು ಸಹ ತಮ್ಮ ತಮ್ಮ ಹೊಸ ತನವನ್ನ ಮೆರೆದು ಹೊಸ ಬಟ್ಟೆಯೊಟ್ಟ ಹೆಣ್ಣುಗಳಂತೆ ಅವರಿಗೆ ಸ್ವಾಗತವನ್ನು ನೀಡಿದವು. ಮಗ್ಗುಲಲ್ಲಿ ಹರಿಯುವ ಭಾಗೀರಥಿಯು ಕೂಡ ಮಂಜುಲನಾದದಿಂದ ಮಂಗಳ ಗೀತೆಗಳನ್ನು ಪಾಡಿದಳು. ಭಗವಾನ್ ನಚಿಕೇತರೇ ಇಬ್ಬರಿಗೂ ಅರ್ಘ್ಯಪಾದಾದಿಗಳನ್ನು ಕೊಟ್ಟು ಕರೆದುಕೊಂಡು ಹೋಗಿ ಅವರನ್ನು ಅತಿಥಿ ಗೃಹದಲ್ಲಿ ಇಳಿಸಿದರು. ಪರಸ್ಪರ ಕುಶಲ ಪ್ರಶ್ನೆಗಳಾದವು. ಮಧುಪರ್ಕ ದಾನದಿಂದ ಅತಿಥಿಗಳ ಪೂಜೆಯು ಮುಕ್ತಾಯವಾಯಿತು. ಎಲ್ಲರನ್ನು ಬೀಳ್ಗೊಟ್ಟು ನಚಿಕೇತರೊಬ್ಬರೇ ಉಳಿದರು. ಅತಿಥಿಗಳಿಗೆ ಆಯಾಸವಾಗಿಲ್ಲದೆ ಇದ್ದರೆ ಸ್ನಾನಾದಿಗಳಿಗೆ ಹೇಳಬಹುದು ಎಂದು ಉಪಚಾರವಾಗಿ ಅವರಿಗೆ ಸ್ನಾನಾದಿಗಳನ್ನು ಮಾಡಿಸಿ ತಮ್ಮ ಅಗ್ನಿಗ್ರಹಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ವಾಮದೇವನನ್ನು ಸಾಕ್ಷೀಕರಿಸಿಕೊಂಡು ಬ್ರಹ್ಮರ್ಷಿಗಳಿಗೆ ಅಗ್ನಿವಿದ್ಯೆ ಬ್ರಹ್ಮವಿದ್ಯೆಗಳಲ್ಲಿ ಯಾವುದು ಬೇಕೆಂದರೆ ಅದನ್ನು ತೆಗೆದುಕೊಳ್ಳಬಹುದು, ಸಮ್ಮತವಾದಲ್ಲಿ ಎರಡನ್ನು ಅಂಗೀಕರಿಸಬಹುದು, ಆದರೆ ಉಪದೇಶವಾಗಿ ಅಲ್ಲ, ದಾನವಾಗಿ, ಭಗವಾನ್ ಯಜ್ಞೇಶ್ವರನ ಅಪ್ಪಣೆಯಾಗಿದೆ ಎಂದರು. ವಿಶ್ವಾಮಿತ್ರನಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗಿದೆ. ಭಗವಾನರು ತನಗೆ ವಾಮದೇವನೊಡನೆ ಸರಿಸಮಾನವಾಗಿ ಮಧುಪರ್ಕಾದಿಗಳನ್ನು ಕೊಟ್ಟದ್ದು, ತನ್ನನ್ನು ಬ್ರಹ್ಮರ್ಷಿ ಎಂದು ಸಂಬೋಧಿಸಿದುದು, ಆತನಿಗೆ ಬ್ರಹ್ಮಾನಂದವನ್ನು ಕೊಟ್ಟು ತನ್ನ ಜನ್ಮ ಸಾರ್ಥಕವಾಯಿತೆಂದು ಕೃತಕೃತ್ಯವಾದ ಭಾವವನ್ನು ತಂದಿತ್ತಿವೆ. ಆತನಿಗೆ ಏನು ಹೇಳಬೇಕೆಂದು ತೋರದೆ ಹೋಗಿದ್ದಾನೆ, ಮೂಕನಾಗಿದ್ದಾನೆ. ಅದನ್ನು ಕಂಡು ವಾಮದೇವನು ಹೇಳಿದನು, ಭಗವಾನರು ತ್ರಿಕಾಲಜ್ಞರು. ಹೃದಯ ಗ್ರಂಥಿ ವಿಚ್ಛೇದನ ಸಂಪ್ರದಾಯವನ್ನು ಭಗವಾನ್ ವೈಶ್ರವಣನಿಂದ ಪಡೆದುಕೊಂಡ ಮಹಾನುಭಾವರು. ತಾವು ಈ ಮಹಾವಿದ್ಯೆಗಳನ್ನು ಕೊಡುವೆನೆಂದ ಮಾತ್ರದಿಂದಲೇ ಆತನು ತೃಪ್ತನಾಗಿ ಆನಂದದ ಪರಾಕಾಷ್ಠ ದಶೆಗೆ ಬಂದಿದ್ದಾನೆ. ಇನ್ನು ಉಳಿದಿರುವುದೇ ತಮ್ಮಂಥವರು ಕೊಡುವೆನು ಎಂದು ಸಂಕಲ್ಪಿಸಿದಾಗಲೇ ಆ ವಿದ್ಯೆಗಳು ಆ ಪಾತ್ರವನ್ನು ಸೇರಿ ಅನುಗ್ರಹ ಮಾಡುವು. ಆದ್ದರಿಂದ ಯಾವುದು ಬೇಕು ಎಂದು ಆತನನ್ನು ಕೇಳಿಕೊಡುವುದಕ್ಕಿಂತ ಪ್ರದಾತೃಗಳಾದ ತಾವು ತಮಗೆ ಅಪ್ಪಣೆಯಾಗಿರುವಂತೆ ಉಭಯ ವಿದ್ಯೆಗಳನ್ನು ಅಲಂಕರಿಸಿ ಈತನನ್ನು ಸಮಲಂಕರಿಸೋಣವಾಗಲಿ ಎಂದನು. ಭಗವಾನರಿಗೂ ಆ ಮಾತು ಸೊಗಸಿತು. ವಸಿಷ್ಠರ ಶಿಷ್ಯರಲ್ಲದೆ ಇತರರಿಗೆ ಈ ವಿನಯವೆಲ್ಲಿಂದ ಬರಬೇಕು? ಅಂತು ವಾಮದೇವರು ಉಭಯ ವಿದ್ಯೆಗಳನ್ನೂ ಕೊಡಿ, ಲೋಭಿಗಳಾಗಬೇಡಿ ಎಂದು ಅಪ್ಪಣೆ ಮಾಡಿದರು. ಆಗಲಿ, ವಾಸಿಷ್ಠರ ಅಪ್ಪಣೆ. ಮುಖ್ಯ, ಭಗವಾನ್ ಯಜ್ಞೇಶ್ವರನ ಕೃಪೆಯು ವಿಶ್ವಾಮಿತ್ರನ ಮೇಲೆ ತಾನೇ ತಾನಾಗಿರಲು ಏನೇನು ತಾನೇ ಲಭ್ಯವಿಲ್ಲ, ಲಭ್ಯವಾಗುವುದಿಲ್ಲ. ವಿಶ್ವಾಮಿತ್ರನ ಮುಖವನ್ನು ನೋಡಿದರು. ಆತನು ಎಂದು ಕೈ ಮುಗಿದುಕೊಂಡು, ನಾನು ಎಷ್ಟೇ ಆಗಲಿ ತಮ್ಮ ಅನುಗ್ರಾಹ್ಯ ವರ್ಗಕ್ಕೆ ಸೇರಿದವನು, ಆಜ್ಞಾಕಾರಕನಾಗುವುದಕ್ಕೆ ಬದ್ಧನು ಎಂದು ನಮಸ್ಕಾರ ಮಾಡಿದನು. ಭಗವಾನರು ನಗು ನಗುತ್ತಾ ಆತನ ಕೈಯನ್ನು ಹಿಡಿದು ಮೇಲಕ್ಕೆತ್ತಿ, ಬೆಂಕಿಯಲ್ಲಿ ಯಾವುದು ದೊಡ್ಡದು, ಯಾವುದು ಚಿಕ್ಕದು, ಎಲ್ಲ ವ್ಯತ್ಯಾಸಗಳು ಬೆಂಕಿಯಾಗುವವರೇ. ಆದ ಮೇಲೆ ಅದರಲ್ಲಿ ತಾರತಮ್ಯವಿಲ್ಲ. ಅಲ್ಲಿ ತಾರತಮ್ಯವನ್ನು ಕಾಣುವುದು ಕಾರ್ಯಾನುಗುಣವಾಗಿ ಅದಿರಲಿ. ಗೌರವಕ್ಕೆ ತಾವು ಎಷ್ಟು ನಾವು ಎಷ್ಟು ಪಾತ್ರರು, ನೀವು ಅಷ್ಟೇ ಪಾತ್ರರು. ತಾವು ಗೋತ್ರ ಪ್ರವರ್ತಕರಾಗಿರುವಿರಿ, ಆಗಲೇ ಮಂತ್ರಪತಿಗಳು ಮಂತ್ರದ್ರಷ್ಟರೂ ಆಗಿರುವಿರಿ. ವೇದ ಪುರುಷನು ತಮ್ಮಿಂದ ಅಪಾರ ಸೇವೆ ತೆಗೆದುಕೊಳ್ಳಲು ಕಾದಿರುವವನು. ನಾವು ಭೂತಾರ್ಥ ಬಲದಿಂದ ಗೌರವಕ್ಕೆ ಪಾತ್ರರಾದರೆ ತಾವು ಭವಿಷ್ಯದ ಅರ್ಥದಿಂದ ಸಂಪತ್ತಿನಿಂದ ಗೌರವಾರ್ಹರು ಎಂದು ವಿಶ್ವಾಸದಿಂದ ನುಡಿದು ಮಗ್ಗುಲಲ್ಲಿ ಬೇರೊಂದು ಕೃಷ್ಣಾರ್ಜುನದಲ್ಲಿ ಮೇಲೆ ಕುಳಿತರು. ನಚಿಕೇತನು ಅನುಸಂಧಾನ ಮಾಡಿ ಸ್ವನಾಮ ವಿಖ್ಯಾತನಾದ ಅಗ್ನಿದೇವಿಯನ್ನು ದಾನ ಮಾಡಿದರು. ಯಜ್ಞೇಶ್ವರನು ಕೃಪೆ ಮಾಡಿ ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿ ಬ್ರಹ್ಮಾಂಡವೆಲ್ಲವನ್ನು ತಾನು ಧರಿಸಿರುವ ಮರ್ಮವನ್ನು ತೋರಿಸಿ, ಬ್ರಹ್ಮರ್ಷಿ, ಇದು ಈ ಲೋಕ, ಇದು ಈ ಲೋಕ ಎಂದು ತಚ್ಚತುರ್ದಶ ಲೋಕಗಳನ್ನು ನಾಮ ನಿರ್ದೇಶ ಪೂರ್ವಕವಾಗಿ ತೋರಿಸಿದನು. ಇನ್ನು ನಿನಗೆ ಈ ವಿದ್ಯೆಯು ಬಂತು ಎಂಬುದನ್ನು ಸಾವಧಾನವಾಗಿ ತಿಳಿದುಕೋ, ಮುಂದೆ ಮಹಾನುಭಾವನಿಂದ ಬ್ರಹ್ಮ ವಿದ್ಯೆಯನ್ನು ಪಡೆದುಕೋ ಎಂದು ಅಪ್ಪಣೆ ಕೊಟ್ಟನು. ನಚಿಕೇತರು ಯಜ್ಞೇಶ್ವರನು ವಿಶ್ವಾಮಿತ್ರನಲ್ಲಿ ವಹಿಸಿರುವ ಆಧಾರವನ್ನು ಕಂಡು ಪರಮ ಸಂತುಷ್ಟರಾಗಿ, ಅಯ್ಯ, ಹೀಗೆ ದೇವತಾನುಗ್ರಹವನ್ನು ಸಂಪೂರ್ಣವಾಗಿ ಸಾಧಿಸಿರುವವರೇ ಬ್ರಹ್ಮ ವಿದ್ಯಾಧಿಕಾರಿಗಳು. ಇಂಥವರು ಸಿಕ್ಕಿ ಅವರಿಗೆ ವಿದ್ಯಾದಾನ ಮಾಡಿದ್ದಲ್ಲದೆ ನಾವು ಋಷಿರಣವನ್ನು ತೀರಿಸಿದಂತಾಗುವುದಿಲ್ಲ. ಇಂದಿಗೆ ನಾನೂ ಕೃತಾರ್ಥನಾದಂತಾಯಿತು ಎಂದರು. ನಿಮ್ಮಂತಹ ಅಧಿಕಾರಿಗಳು ಜನ್ಮದಲ್ಲಿ ಒಬ್ಬರಾದರೂ ಸಿಕ್ಕುವರೋ ಇಲ್ಲವೋ ಎಂದು ಮನಃಪೂರ್ವಕವಾಗಿ ಹೊಗಳುತ್ತಾ ಆಚಮನ ಮಾಡಿ ಮತ್ತೊಂದು ವಿದ್ಯೆಯನ್ನು ಕೊಡಲು ಸಿದ್ಧರಾದರು. ವಿಶ್ವಾಮಿತ್ರನು ಆಚಮನ ಶುದ್ಧನಾಗಿ ವಿದ್ಯಾಗ್ರಹಣಕ್ಕೆ ಸಿದ್ಧನಾದನು. ಅವರು ಪ್ರಣವೋಚ್ಚಾರ ಮಾಡುತ್ತಿದ್ದ ಹಾಗೆಯೇ ವಿಶ್ವಾಮಿತ್ರನಿಗೆ ದೇಹವೆಲ್ಲ ಏಕಾಗ್ರತೆಗೆ ಬಂದು ತಾನು ಹಣ್ಣಿನೊಳಗೆ ಓಟೆಯಂತೆ ದೇಹದಿಂದ ಪ್ರತ್ಯೇಕನು ಎಂಬ ಅನುಭವ ಬಂತು.
ಶಾಂತಿ ಪಾಠವನ್ನು ಹೇಳುತ್ತಿದ್ದ ಹಾಗೆ ದೇಹದಲ್ಲಿ ಸರ್ವಾಂಗಗಳಲ್ಲೂ ಅಮೃತೀಕರಣವಾಗಿ ಎಲ್ಲಕ್ಕೂ ಹೊಸದೊಂದು ಜೀವ ಬಂದಂತಾಗಿ ಬ್ರಹ್ಮವಿದ್ಯೆಯನ್ನು ಧರಿಸುವುದಕ್ಕೋಸ್ಕರವೇ ನವವಾದ ಚೇತನವೊಂದನ್ನು ವಹಿಸಿದಂತಾಯಿತು. ನಚಿಕೇತನ ಮುಖದಿಂದ ಹೊರಟದ್ದು ಬರೆಯ ಶಬ್ದಗಳಲ್ಲ, ಆಯ ಪಿಂಡಗಳೆಂಬಂತೆ ವಿಶ್ವಾಮಿತ್ರನ ಹೃದಯದಲ್ಲಿ ಇಳಿದು ದೇಹದಲ್ಲಿ ಮನೆ ಮಾಡಿ ಕುಳಿತುಕೊಂಡು ಆತನ ವಾಕ್ಕು ಪಲ್ಲವಿಸಿ ಬೆಳೆಯಿತು. ಏನೋ ಒಂದು ಹೊಸದಾಗಿ ಕಂಡರು ಬೋಧವಾಗುತ್ತಿರುವ ಚೇತನವೇ ತನ್ನೊಳ ಹೊಕ್ಕು ತನ್ನಲ್ಲಿದ್ದ ಚೇತನವನ್ನು ಪ್ರಬುದ್ಧಗೊಳಿಸಿ ಅದನ್ನು ಲೋಕದಲ್ಲೆಲ್ಲ ಹರಡುತ್ತಿರುವಂತೆ ಆಯಿತು. ಘನವಾದ ಒಂದು ಪಿಂಡದಂತೆ ಇದ್ದು ತಾನು ಎಂಬುದೊಂದು ಭಾವವು ಅಗ್ನಿಪುಟದಿಂದ ಧೂಮವಾಗಿ ಲೋಕ ಲೋಕಾಂತರಗಳನ್ನೆಲ್ಲ ಬ್ರಹ್ಮಾಂಡಗಳನ್ನೆಲ್ಲ ವ್ಯಾಪಿಸಿದಂತಾಯಿತು. ತಾನು ಏಕಾಂತವಾಗಿ ಗವಿಯಲ್ಲಿ ಕುಳಿತು ಪ್ರಾಣಾಗ್ನಿ ಪಂಚಕ ದರ್ಶನಾದಿ ವ್ಯಾಪಾರ ಮಗ್ನನಾದಾಗ ಋತ್ವಿಜನಾದನಾಗಿ ತನ್ನಿಂದ ಎದ್ದು ಹೋಗಿ ಸ್ನಾನಾಹಿಕಗಳನ್ನು ಮಾಡಿ ಬರುತ್ತಿದ್ದ ಆ ರೂಪವು ಇಂದು ಇಂದ್ರಿಯ ಗೋಚರವೆನ್ನುವಷ್ಟು ಸೂಕ್ಷ್ಮವಾಗಿ ಬ್ರಹ್ಮಾಂಡವನ್ನೆಲ್ಲ ಆವರಿಸುತ್ತಿರುವುದನ್ನು ತಾನು ಹಿಂದೆ ದರ್ಶನ ಮಾಡಿದ್ದ ಕಾಲಪುರುಷನನ್ನು ವ್ಯಾಪಿಸಿ ಆತನನ್ನು ಭೇದಿಸಿಕೊಂಡು ಆತನ ಒಳ ಹೊರಗೆಲ್ಲ ಬಳಸಿಕೊಂಡು ಆತನನ್ನು ಒಂದು ಮಗುವಿನಂತೆ ಎತ್ತಿಕೊಳ್ಳುವುದನ್ನು ಆ ಮಹಾನುಭಾವನು ಕಂಡನು. ವಿಶ್ವಾಮಿತ್ರನಿಗೆ ಜಾಗೃತಿನಲ್ಲಿ ನಡೆದಂತೆ ಆಗುತ್ತಿರುವ ಈ ವ್ಯಾಪಾರವೆಲ್ಲ ವಾಮದೇವನಿಗೆ ಕನಸಿನಂತೆ ಕಾಣುತ್ತಿದೆ. ದೇಶ ಕಾಲವೆರಡು ಹ್ರಸ್ವವಾಗಿ ಅದರ ಹೊರಗಿನ ಯಾವುದೋ ಒಂದು ಪದಾರ್ಥವು ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡು ಅದನ್ನು ಧರಿಸಿರುವಂತೆಯೂ ಆ ನಾನು ಎಂಬುದು ಅದರದೊಂದು ಅಂಶವಾಗಿ ತಾನೇ ಬೇಕೆಂದು ಒಂದು ಆಕಾಶ ಕೋಶವನ್ನು ಸೇರಿಕೊಂಡು ಇರುವಂತೆಯೂ ಭಾಸವಾಯಿತು. ನಚಿಕೇತರು ವಿದ್ಯಾದಾನ ಕರ್ಮವನ್ನು ಸಾಂಗವಾಗಿ ನೆರವೇರಿಸಿದರು. ವಿಶ್ವಾಮಿತ್ರನಂತೆ ವಾಮದೇವನು ಪ್ರಕೃತಿಸ್ಥನಾದನು. ನಚಿಕೇತರು ಅವರಿಬ್ಬರ ಸಾಮರ್ಥ್ಯವನ್ನು ಕಂಡು ಬಹು ಸಂತೋಷಪಟ್ಟರು. ಅಯ್ಯ, ನಮ್ಮ ಗುರುಗಳು ಈ ದಿನ ಸಂತುಷ್ಟರಾದರು. ಅವರು ನನ್ನಲ್ಲಿ ಇಟ್ಟಿದ್ದ ಈ ನಿಕ್ಷೇಪವು ಇಂದು ಸತ್ಪಾತ್ರರಲ್ಲಿ ವಿನಿಯೋಗವಾಗಿ ಅವರ ಸಂಕಲ್ಪವು ಈಡೇರಿತೆಂದು ನಾನು ಕೃತಾರ್ಥನಾದೆ. ಈಗ ನಿಮಗೆ ದರ್ಶನವಾದುದು ಜ್ಞಾತೃ, ದೇಹದಲ್ಲಿಯೂ ಕುಳಿತು ಕೆಲಸ ಮಾಡುತ್ತಿರುವ ಪ್ರತ್ಯಗಾತ್ಮನೀತನು. ಇನ್ನು ಮುಂದೆ ಇದನ್ನು ಬೆಳೆಸಿಕೊಂಡು ಪೃಷ್ಟಿ ಸಮಷ್ಟಿಗಳಲ್ಲಿ ಆತ್ಮದರ್ಶನ ಮಾಡಿ ಕೃತಾರ್ಥರಾಗಿರಿ ಎಂದು ಆಶೀರ್ವದಿಸಿದರು. 50ನೇ ತರಂಗ. ಋಷಿ ಪರಿಷತ್ತು ನಚಿಕೇತಾಶ್ರಮದಲ್ಲಿ ಸೇರಿತು. ದೂರ ದೂರದಿಂದ ಪ್ರಸಿದ್ಧರಾದ ಬ್ರಹ್ಮರ್ಷಿ ಮಹರ್ಷಿ ದೇವರ್ಷಿಗಳೆಲ್ಲ ದಯಮಾಡಿಸಿದ್ದಾರೆ. ಎಲ್ಲರೂ ಮಧುಪರ್ಕಕ್ಕೆ ಯೋಗ್ಯರಾದವರು. ವೇದ ಪುರುಷನ ಅನುಗ್ರಹದಿಂದ ಅನೇಕಾನೇಕ ಹೃತ್ ಸಾಮಗಳನ್ನು ಪ್ರತ್ಯಕ್ಷವಾಗಿ ಕಂಡು ಹಾಡಿ ಲೋಕೋದ್ಧಾರರಾದವರು. ವೇದಾಂಗ ಪಾರಂಗತರು. ಹಲವಾರು ಯಜ್ಞಗಳಲ್ಲಿ ಸೋಮಪಾನ ಮಾಡಿ ಕೃತಾರ್ಥರಾದವರು. ಧರ್ಮಜ್ಞರಾಗಿ ಬ್ರಹ್ಮವೇತ್ತರಾಗಿ ತಮ್ಮ ತಪೋಬಲದಿಂದ ಬ್ರಹ್ಮಾಂಡವನ್ನು ಪ್ರಳಯ ಮಾಡಿ ಮತ್ತೆ ಸೃಷ್ಟಿಸಬಲ್ಲಂಥವರು. ಎಲ್ಲರಿಗೂ ವಸಿಷ್ಠರು ಬಂದಿದ್ದರೆ ಚೆನ್ನಾಗಿತ್ತು ಎಂದು ಕೊಂಚ ಯೋಚನೆ. ಅವರು ವರುಣಲೋಕಕ್ಕೆ ಹೋಗಿದ್ದಾರೆ, ಬರುವುದು ಯಾವಾಗಲೋ ಗೊತ್ತಿಲ್ಲ, ಕಾಯುವಂತಿಲ್ಲ. ಭಗವಾನ್ ಪಿಪ್ಪಲಾದರೂ ಅಧ್ಯಕ್ಷರಾಗಬೇಕೆಂದು ಭಗವಾನ್ ನಚಿಕೇತರು ಸೂಚಿಸಿದರು. ಭಗವಾನ್ ಯಾಜ್ಞವಲ್ಕಿರು ಅದನ್ನು ಅನುಮೋದಿಸಿದರು. ಭಗವತಿ ಗಾರ್ಗಿಯವರು ಈ ಧರ್ಮ ಪರಿಷತ್ತಿಗೆ ಅಧ್ಯಕ್ಷರಾಗಲು ಭಗವಾನರ ಸರ್ವ ವಿಧದಿಂದಲೂ ಅರ್ಹರು ಎಂದರು. ಸುಮಂತು ಕಹೋಳ ಬಬ್ರು ಮೊದಲಾದ ಬ್ರಹ್ಮರ್ಷಿಗಳು ತಥಾಸ್ತು ಎಂದರು. ಪಿಪ್ಪಲಾದರ ಅಧ್ಯಕ್ಷತೆಯಲ್ಲಿ ಸಭೆಯು ಮೊದಲಾಯಿತು. ಸಭೆಯನ್ನು ಕರೆದ ನಚಿಕೇತರು, ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ನಮಸ್ಕಾರ, ಸಮಾನರಿಗೆ ನಮಸ್ಕಾರ. ಇವತ್ತು ನಾವು ಸೇರಿರುವುದು ತಪೋಬಲದಿಂದ ಬ್ರಾಹ್ಮಣ್ಯ ಸಾಧಿಸಿ ಬ್ರಹ್ಮರ್ಷಿಯಾಗುವ ವಿಶ್ವಾಮಿತ್ರರ ಬ್ರಹ್ಮರ್ಷಿತ್ವವನ್ನು ಒಪ್ಪಿಕೊಳ್ಳುವುದಕ್ಕೆ. ಈ ಸೂಚನೆ ಬಾಧಕಗಳು ಏನಿದ್ದರೂ ಸಭೆಯವರ ಮುಂದಿಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಭಗವಾನ್ ಯಾಜ್ಞವಲ್ಕ್ಯರಿಯದ್ದು ಪ್ರತ್ಯಕ್ಷವಾಗಿ ವಿಶ್ವಾಮಿತ್ರನನ್ನು ನೋಡಿದುದು ಇದೇ ಮೊದಲು. ತ್ರಿಶಂಕು ಮಹಾರಾಜನನ್ನು ಸ್ವರ್ಗಕ್ಕೆ ಕಳಿಸಿದ ಮಹಾನುಭಾವರು, ವಸಿಷ್ಠರಿಗೆ ಪ್ರಾಪ್ತವಾಗಿದ್ದ ಪುತ್ರಶೋಕವನ್ನು ನೀಗುವುದಕ್ಕೆ ಕಾರಣರಾದವರು, ಇವೆರಡರಲ್ಲಿ ಒಂದೊಂದು ಸಾಕು ಬ್ರಹ್ಮರ್ಷಿ ಎನ್ನುವುದಕ್ಕೆ. ಅಂಥದ್ದರಲ್ಲಿ ಎರಡು ಇರುವಾಗ ನಾವು ಹಿಂದೆಗೆಯಲು ಏನು ಕಾರಣವಿಲ್ಲ. ಇದೆಲ್ಲದರ ಜೊತೆಗೆ ಸಿಂಧು ದ್ವೀಪದ ಬ್ರಹ್ಮರ್ಷಿಯ ವಂಶದವರು. ಇವರ ತಂದೆಯಾದ ಕುಶಿಕ ಮಹಾರಾಜನು ಚವನ ಮಹರ್ಷಿಯ ಸೇವೆ ಮಾಡಿ ಬ್ರಾಹ್ಮಣ್ಯವನ್ನು ಅನುಗ್ರಹಿಸಬೇಕೆಂದು ಕೇಳಿದನು. ಆಗ ಅವರು, ನಿನಗೆ ಯೋಗವಿಲ್ಲ, ನಿನ್ನ ಮಗನಾಗುವನು ಎಂದು ಅನುಗ್ರಹ ಮಾಡಿದ್ದರು. ಆದ್ದರಿಂದ ಆ ಋಷಿವಾಕ್ಯವನ್ನು ನೆರವೇರಿಸಲು ಇಂದು ನಾವು ಸೇರಿರುವುದು ನಿರಾತಂಕವಾಗಿ ಆಗಬಹುದು. ಧರ್ಮ ಬ್ರಹ್ಮ ಪಾರಾಯಣರಾದ ಭಗವಾನ್ ನಚಿಕೇತರ ಸೂಚನೆಯನ್ನು ನಾನು ತ್ರಿಕರಣ ಶುದ್ಧವಾಗಿ ಅನುಮೋದಿಸುತ್ತೇನೆ ಎಂದರು. ಭಗವತಿ ಗಾರ್ಗಿಯು ಎದ್ದು ಹೇಳಿದರು, ಭಗವಾನ್ ನಚಿಕೇತರು ಸೂಚಿಸಿ ಭಗವಾನ್ ಯಾಜ್ಞವಲ್ಕ್ಯರು ಅನುಮೋದಿಸಿದ ಮೇಲೆ ಎಷ್ಟಾಗಲಿ, ಸ್ತ್ರೀಯಾದ ನಾನು ಸಭೆಯಲ್ಲಿ ನಿಂತು ಸಮರ್ಥಿಸಲೇಬೇಕು. ಆದರೆ ಬ್ರಹ್ಮರ್ಷಿತ್ವವು ಒಬ್ಬರು ಇಬ್ಬರು ಅಭಿಮಾನದಿಂದ ಬರುವ ಪದವಿ ಅಲ್ಲ. ಕ್ಷತ್ರಿಯನಾಗಿದ್ದ ಈತನ ದೇಹದಲ್ಲಿರುವ ಪಂಚಭೂತ ತನ್ಮಾತ್ರಗಳೆಲ್ಲವೂ ಪರಿಶುದ್ಧವಾಗಿ ಸತ್ವಗುಣಕ್ಕೆ ಬಂದಿದ್ದೇವೆ ಎನ್ನುವುದು ಪರೀಕ್ಷೆಯಾಗಿ ಸಿದ್ಧಾಂತವಾಗಲಿ, ಆ ಕೂಡಲೇ ನಾನು ಒಪ್ಪುತ್ತೇನೆ. ಭಗವಾನ್ ಪಿಪ್ಪಲಾದರು ಎಂದು ಸಭೆಗೂ ಸಭಿಕರಿಗೂ ನಮಸ್ಕಾರಗಳು. ಭಗವತಿ ಗಾರ್ಗಿಯವರು ಕೇಳಿರುವ ಪ್ರಶ್ನೆ ಸಾಧುವಾದದು. ನಾನು ಈ ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲದೆ ಅಲ್ಲಿ ಸಭೆಯಲ್ಲಿ ಕುಳಿತಿದ್ದರೆ ನಾನು ಅದೇ ಮಾತು ಕೇಳುತ್ತಿದ್ದೆ. ಬ್ರಹ್ಮರ್ಷಿ ಪದವಿ ಅಂದರೆ ಸಾಮಾನ್ಯವಲ್ಲ. ನಾಳಿನ ದಿನ ಸಪ್ತರ್ಷಿಗಳ ಸ್ಥಾನಕ್ಕೆ ಹೋಗಬಹುದಾದ ಯೋಗ್ಯತೆ ಇರುವವರಿಗೆ ಮಾತ್ರ ಆ ಪದವಿ. ಸಪ್ತರ್ಷಿಗಳೆಂದರೆ ಸಾಮಾನ್ಯವಾಯಿತೆ. ಸೃಷ್ಟಿಗೆ ಬರುವ ಪ್ರತಿಯೊಬ್ಬ ಪ್ರಜೆಯು
ಮೇಲೂ ಅಧಿಕಾರ ನಡೆಸಬೇಕು. ಸೃಷ್ಟಿಕರ್ತನಾದ ಪ್ರಜಾಪತಿಗೆ ಸಹಾಯ ಮಾಡಬೇಕು. ಆದ್ದರಿಂದ ಆಕೆಯು ಕೇಳಿರುವ ಪ್ರಶ್ನೆಯು ಬಹು ಸಾಧುವಾದದ್ದು. ಪ್ರತಿಯೊಬ್ಬರು ವಿಚಾರ ಮಾಡಿ ನಿರ್ದಾಕ್ಷಿಣ್ಯವಾಗಿ ಕೇಳಬೇಕಾದುದನ್ನೆಲ್ಲ ಕೇಳಿ ಅನಂತರ ಒಪ್ಪಬೇಕಾದ ಮಾತು ಇದು. ಅಧ್ಯಕ್ಷ ಸ್ಥಾನದಲ್ಲಿ ಇದಿಷ್ಟು ಮಾತನಾಡಿದ್ದು ತಪ್ಪಿದ್ದರೆ ಸಭೆಯು ಅಮನ್ನಿಸುವುದು ಎಂದು ಕೈಮುಗಿದರು. ಮಹರ್ಷಿ ನೋಡ ಎಂದು ನೋಡ ಅವರು ಎಂದು ಸಭೆಯವರಿಗೆ ಸಭಿಕರಿಗೆ ಸಭಾಪತಿಗಳಿಗೂ ನಮಸ್ಕಾರ. ನಾವು ಇಲ್ಲಿ ಕುಳಿತಿರುವುದು ವೇದ ಪುರುಷನ ಅನುಗ್ರಹದಿಂದ ಮಹರ್ಷಿಗಳಾದವರು. ಆ ವೇದ ಪುರುಷನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆತನು ಹೇಳಿದಂತೆ ಕೇಳೋಣ. ನಾವು ಸ್ವತಂತ್ರಿಸುವುದೇ ಬೇಡ ಎಂದರು. ಭಗವತಿ ವಿಶ್ವಾವರ ಅವರು ಎಂದು ಸದಸ್ಯರಿಗೂ ಸದಸ್ಯರಿಗೂ ಸದಸ್ಯತ್ಪತಿಗಳಿಗೂ ನಮಸ್ಕಾರ. ವೇದ ಪುರುಷನನ್ನು ಪ್ರಾರ್ಥಿಸಿಕೊಂಡು ಆತನ ಅಪ್ಪಣೆಯಂತೆ ನಡೆಯುವುದು ನಮಗೆಲ್ಲವೂ ವಿಹಿತವೇ. ಆದರೆ ಭಗವಾನ್ ನಚಿಕೇತರು ಸೂಚಿಸಿದಾಗ ಅವರಿಗೆ ವೇದ ಪುರುಷನ ಆಜ್ಞೆಯಾಗಿಲ್ಲವೆಂದು ನಾವೆಂದುಕೊಳ್ಳುವುದು ನಾವು ಅವರಲ್ಲಿ ಇಟ್ಟಿರುವ ಗೌರವಕ್ಕೆ ತಡೆಯುವುದಿಲ್ಲ. ನಾವು ವೇದ ಪುರುಷನನ್ನು ಕರೆದು ಕೇಳುವುದಾದರೆ ನಮಗೆ ಎಳ್ಳಷ್ಟು ಸ್ವಾತಂತ್ರ್ಯವಿಲ್ಲದೆ ಹೋದೀತು. ಬುದ್ಧಿವಂತರ ಪ್ರಮಾಣಗಳನ್ನು ಲಕ್ಷಣಗಳನ್ನು ಹಿಡಿದು ಸ್ವತಂತ್ರವಾಗಿ ಸಿದ್ಧಾಂತ ಮಾಡುವರು. ಹಾಗಿಲ್ಲದೆ ಕೇವಲ ಯುಕ್ತಿಯಿಂದ ಮಾತ್ರವೇ ಸಿದ್ಧಾಂತ ಮಾಡಿದರೆ ಪ್ರಬಲ ಯುಕ್ತಿಯು ಬಂದಾಗ ಅನುತಾಪ ಪಡಬೇಕಾದೀತು. ಕೇವಲ ಶ್ರುತಿಯಿಂದ ಮಾಡಿದರೆ ಆಗ ಸಂದೇಹವು ನಿವಾರಣೆಯಾಗದೆ ಪ್ರಭು ಸಮ್ಮತಿಯಿಂದ ನಡೆದ ಕಾರ್ಯವೆಂದು ಯಾವಾಗಲಾದರೂ ಒಮ್ಮೆ ಶಂಕಿಸಬೇಕಾದೀತು. ಎರಡೂ ಕೂಡ. ಆದ್ದರಿಂದ ಈ ಸಭೆಯು ಪ್ರಮಾಣ ಲಕ್ಷಣಗಳನ್ನು ಗೊತ್ತು ಮಾಡಿ ಯಾರಾದರೂ ಒಬ್ಬಿಬ್ಬರನ್ನು ಮುಖವಾಗಿ ಇಟ್ಟುಕೊಂಡು ಪರೀಕ್ಷೆ ಮಾಡುವುದು, ಅನಂತರ ವಿಶ್ವಾಮಿತ್ರರಿಗೆ ಈ ಪದವಿಯನ್ನು ಕೊಡುವುದು ಎಂದು ವಿನಯದಿಂದ ಅರಿಕೆ ಮಾಡಿದರು. ಮಹರ್ಷಿಗಳು ಬ್ರಹ್ಮರ್ಷಿಗಳು ಎಲ್ಲರೂ ಆ ಮಾತಿಗೆ ಒಪ್ಪಿದರು. ಎಲ್ಲರೂ ಬ್ರಹ್ಮತ್ವವನ್ನು ಬ್ರಹ್ಮತ್ವವು ಋಷಿತ್ವವು ವಿಶ್ವಾಮಿತ್ರರಿಗೆ ಪ್ರಾಪ್ತಿಯಾಗಿದೆ ಎಂದು ಒಪ್ಪಿಕೊಂಡು ಆದರೂ ಪರೀಕ್ಷೆಯಾಗಬೇಕು ಎಂದರು. ಭಾರದ್ವಾಜರು ಹೇಳಿದರು, ಅಲ್ಲಿ ನೋಡಿ, ವೇದ ಪುರುಷನ ಪರಮ ಅನುಗ್ರಹವಿಲ್ಲದೆ ಮುಖದಲ್ಲಿ ಆ ತೇಜಸ್ಸು ವರ್ಚಸ್ಸು ಇರುವುದುಂಟೆ. ನಾವೇನು ಪಾಮರರೇ? ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡು ನೂರಾರು ಯಾಗಗಳಲ್ಲಿ ಭಾಗವಹಿಸಿರುವ ನಮಗೆ ತಿಳಿಯದ್ದು ಇನ್ನು ಯಾರಿಗೆ ತಿಳಿಯುತ್ತದೆ? ಗೌತಮರು ಹೇಳಿದರು, ಅಗ್ನಿ ರಹಸ್ಯವನ್ನು ತಿಳಿಯದವರಿಗೆ ಮುಖದಲ್ಲಿ ಈ ಕಾಂತಿ ಇರುವುದಿಲ್ಲ. ಭಾರ್ಗವರು ಹೇಳಿದರು, ಗೌತಮರ ಮಾತು ನಿಜ. ಅಗ್ನಿಯು ನಮ್ಮ ಕುಲದೇವರು. ಅಗ್ನಿಯ ವಿಚಾರವನ್ನು ನಾನು ಬಲ್ಲೆ. ಈತನು ನಿಜವಾಗಿಯೂ ಬ್ರಹ್ಮರ್ಷಿ ಆಗಿದ್ದಾನೆ. ಪ್ರತಿಯೊಬ್ಬರು ಸಭಾಪತಿಗಳೇ, ಪರೀಕ್ಷಾ ಕಾರ್ಯವನ್ನು ನೆರವೇರಿಸುವುದು, ಮರುದಿನ ಸಭೆಯಲ್ಲಿ ಅವರು ಮಾಡಿದ ಪರೀಕ್ಷೆಯ ಫಲಿತಾಂಶವನ್ನು ತಿಳಿಸುವುದು, ಅದರಂತೆ ಸಭೆಯು ನಡೆಯುವುದು ಎಂಬ ಸಿದ್ಧಾಂತವನ್ನು ಅಂಗೀಕರಿಸಿದರು. ಅಂದಿನ ಸಭೆಯು ವಿಸರ್ಜನವಾಯಿತು. ಎಲ್ಲರೂ ಸ್ವಕರ್ಮ ಅನುಷ್ಠಾನಕ್ಕಾಗಿ ತೆರಳಿದರು. ಮುಂದಿನ ಪರೀಕ್ಷೆಯ ಭಾಗವನ್ನು ಮುಂದಿನ ವಾರ ನೋಡೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ, ಸುಳ್ಯ.